ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪೂರ್ವಿಕ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಪೂರ್ವಿಕದಲ್ಲಿ ಅವೈಲೇಬಲ್ ಇರೋ ಜಿಯೋಮಿ ಸ್ಮಾರ್ಟ್ ಡಿವೈಸಸ್ಗಳ ಬಗ್ಗೆ ನೋಡೋಣ. ಅದು ಮಿ ಸ್ಮಾರ್ಟ್ ಎಲ್ ಇ ಡಿ ಬಲ್ಬ್ ಅಂಡ್ ಮಿ ಸ್ಮಾರ್ಟ್ ಸ್ಪೀಕರ್. ಈ ಡಿವೈಸಸ್ಗಳನ್ನು ಆಕ್ಸೆಸ್ ಮಾಡೋದಕ್ಕೆ ಮೂರು ಮುಖ್ಯವಾದ ವಿಷಯಗಳು ಬೇಕಾಗ್ತವೆ. ಜಿಯೋಮಿ ಹೋಮ್ ಅಪ್ಲಿಕೇಶನ್, ಗೂಗಲ್ ಹೋಮ್ ಅಪ್ಲಿಕೇಶನ್ ಅಂಡ್ ಡಿವೈಸ್ನ ಪೇರ್ ಮಾಡೋದಕ್ಕೆ ವೈಫೈ ಕನೆಕ್ಷನ್. ಫಸ್ಟು ಮಿ ಸ್ಮಾರ್ಟ್ ಎಲ್ ಇ ಡಿ ಬಲ್ಬ್ನ ಬಗ್ಗೆ ನೋಡೋಣ. ಜಿಯೋಮಿ ಹೋಮ್ ಅಪ್ಲಿಕೇಶನ್ನ ಓಪನ್ ಮಾಡಿ ಫಸ್ಟು ಲೈಟ್ನ ಪೇರ್ ಮಾಡಬೇಕು. ಎಲ್ ಇ ಡಿ ಬಲ್ಬ್ನ ಸ್ಟ್ಯಾಂಡರ್ಡ್ ಹೋಲ್ಡರ್ನಲ್ಲಿ ಕನೆಕ್ಟ್ ಮಾಡಬೇಕು. ಅದಕ್ಕೆ B22 ಬೇಸ್ ಬೇಕಾಗುತ್ತೆ. ಸೊ ಮಾಡೆಲ್ನ ಮರದೆ ಚೆಕ್ ಮಾಡ್ಕೋಬೇಕು. ಒನ್ ಟೈಮ್ ಪೇರ್ ಮಾಡಿದ್ರೆ ಸಾಕು, ನಿಮ್ಗೆ ಬೇಕಾಗಿರೋ ಜಾಗದಲ್ಲಿ ನಿಮ್ಗೆ ಇಷ್ಟವಾದ ಕಲರ್ನ ಸೆಟ್ ಮಾಡ್ಕೋಬಹುದು. ಇದರಲ್ಲಿ 16 million ಕಲರ್ಸ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ನಿಮ್ಮ ಫೋನ್ನಲ್ಲಿಯೇ ನೀವು ಚೇಂಜ್ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಒಂದು ಸೀಕ್ವೆನ್ಸ್ನ ಕೂಡ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನನಗೆ ಮಾರ್ನಿಂಗ್ 6 o'clock ಲೈಟ್ ಆನ್ ಆಗಬೇಕು, ನೈಟ್ 12 o'clock ಲೈಟ್ ಆಫ್ ಆಗಬೇಕು ಅನ್ನೋ ಥರ ಟೈಮಿಂಗ್ನ ಸೆಟ್ ಮಾಡ್ಕೋಬಹುದು. ಜಿಯೋಮಿ ಸ್ಮಾರ್ಟ್ ಎಲ್ ಇ ಡಿ ಬಲ್ಬ್ ಒಂದು ಕೂಲೆಸ್ಟ್ ಗ್ಯಾಜೆಟ್ಸ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇದು 11 years ವರ್ಗೂ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಲೈಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟು ಸಾಕಲ್ವಾ? ಇವಾಗ ಮಿ ಸ್ಮಾರ್ಟ್ ಸ್ಪೀಕರ್ನ ಬಗ್ಗೆ ನೋಡೋಣ. ಈ ಡಿವೈಸ್ನಲ್ಲಿ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಈ ಸ್ಪೀಕರ್ನ ಬೇಸಿಕ್ ಫೀಚರ್ಸ್. ಮಿ ಸ್ಮಾರ್ಟ್ ಸ್ಪೀಕರ್ನ ಡಿಸೈನ್ನ ನೋಡೋದಾದ್ರೆ ಎರಡು ಬ್ಲೂಟೂತ್ ಸ್ಪೀಕರ್ ಅಂಡ್ ಒಂದು ಅಮೆಜಾನ್ ಎಕೋ ಸ್ಪೀಕರ್ನ ಒಟ್ಟಿಗೆ ಸೇರಿಸಿರೋ ಥರ ಕಾಣಿಸ್ತಾ ಇದೆ. ಈ ಸ್ಪೀಕರ್ನ ಪ್ಲಗ್ ಇನ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಬ್ಯಾಟ್ರಿ ಆಪರೇಟೆಡ್ ಇಲ್ಲ. ಇದನ್ನು ಗೂಗಲ್ ಹೋಮ್ ಅಪ್ಲಿಕೇಶನ್ನಲ್ಲಿ ಕನೆಕ್ಟ್ ಮಾಡೋದು ತುಂಬಾನೇ ಸಿಂಪಲ್. ಇದರಲ್ಲಿ ನೆಟ್ಫ್ಲಿಕ್ಸ್, ಸ್ಪೋಟಿಫೈ, ಯೂಟ್ಯೂಬ್ ಈ ಥರ ಅಪ್ಲಿಕೇಶನ್ನ ಕನೆಕ್ಟ್ ಮಾಡಿ ಪ್ಲೇ ಮಾಡ್ಬೋದು. ಈ ಸ್ಪೀಕರ್ನಲ್ಲಿ ಗೂಗಲ್ ಅಸಿಸ್ಟೆಂಟ್ ಆಕ್ಟಿವಿಟೀಸ್ನ ಮಾಡ್ಬೋದು, ಅಂದರೆ ಅಲಾರಾಮ್ ಸೆಟ್ ಮಾಡ್ಕೋಬಹುದು, ಲಿಂಕ್ ಆಗಿರೋ ಸ್ಮಾರ್ಟ್ ಡಿವೈಸಸ್ಗಳಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ನ ಸೆಂಡ್ ಮಾಡ್ಬೋದು ಅಂಡ್ ನಿಮ್ಮ ಮನೆಗಳಲ್ಲಿರೋ ಸ್ಮಾರ್ಟ್ ಡಿವೈಸಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಇವಾಗ ರೂಮ್ನಲ್ಲಿ ಮಿ ಸ್ಮಾರ್ಟ್ ಎಲ್ ಇ ಡಿ ಲೈಟ್ ಆನ್ ಆಗಿರುತ್ತೆ. ಓಕೆ ಗೂಗಲ್, ಸ್ವಿಚ್ ಆಫ್ ಮೈ ರೂಮ್ ಲೈಟ್ ಅಂತ ಹೇಳಿದ್ರೆ ಸಾಕು, ಲೈಟು ಆಫ್ ಆಗುತ್ತೆ. ಸ್ಪೀಕರ್ನಲ್ಲಿರೋ ಆನಿಲರ್ ಲೈಟ್ ಬ್ಲೂ ಕಲರ್ನಲ್ಲಿ ಇದೆ. ಮ್ಯೂಟ್ ಮಾಡುವಾಗ ಆರೆಂಜ್ ಕಲರ್ಗೆ ಅಂಡ್ ರೀಸೆಟ್ ಮಾಡುವಾಗ ಯೆಲ್ಲೋ ಕಲರ್ಗೆ ಲೈಟು ಚೇಂಜ್ ಆಗುತ್ತೆ. ಈ ಡಿವೈಸ್ನ ರೀಸೆಟ್ ಮಾಡೋದು ತುಂಬ ಸಿಂಪಲ್. ವಾಲ್ಯೂಮ್ ಬಟನ್ಸ್ ಎರಡನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಡಿವೈಸು ರೀಸೆಟ್ ಆಗುತ್ತೆ. ಡೈನಾಮಿಕ್ ಸಾಂಗ್ಸ್, ಮ್ಯೂಸಿಕ್ ಕ್ವಾಲಿಟಿ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಸೊ ಸಾಂಗ್ಸ್ನ ಪ್ಲೇ ಮಾಡಿ ರಿಲ್ಯಾಕ್ಸ್ ಮಾಡೋ ಟೈಮು ಬಂತು ಅಂತಲೇ ಹೇಳ್ಬೋದು. ಈ ಸ್ಮಾರ್ಟ್ ಡಿವೈಸಸ್ಗಳನ್ನ ನೀವು ತಗೋಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಪೂರ್ವಿಕ ಆನ್ಲೈನಲ್ಲಿ ಆರ್ಡರ್ ಮಾಡಿ. ಆನ್ಲೈನ್ ಆರ್ಡರ್ಸ್ಗೆ 2 or 4 ಡೆಲಿವರಿ ಆ್ಯಂಡ್ ಈಸಿಎಂ ಆಪ್ಷನ್ಸ್ ಕೂಡ ಇದೆ. ಶೋರೂಮಲ್ಲಿ ತಗೋಬೇಕು ಅನ್ನೋರು ನಿಮಗೆ ನಿಯರ್ ಬೈ ಇರೋ ಪೂರ್ವಿಕಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಪೂರ್ವಿಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.